ನಿಮಗೆ ನೆನಪಿರಬಹುದು, ಡಿಸೆಂಬರ್ 21 ಒಬ್ಬ ಕ್ರಿಯಾಶೀಲ ನಿರ್ದೇಶಕ, ಕವಿ, ಬರಹಗಾರ, ಅದರ ಜೊತೆಗೆ ಅದು ವಿಜಿ ಇರ್ಬೋದು, ರಂಗಾಣೆ ರಘು ಇರ್ಬೋದು, ಪ್ರೀತಮ್ ಗುಬ್ಬಿ ಇರ್ಬೋದು, ಸೂರಿ ಇರ್ಬೋದು, ಭಟ್ರ್ ಇರ್ಬೋದು, ಹೀಗೆ ಹೆಸರು ಹೇಳ್ತಾನೇ ಹೋದರೆ ಅವರ ವಯಸ್ಸಿಗೆ ಮೀರಿದಂಥ ವ್ಯಕ್ತಿಗಳನ್ನು ಕೂಡ ಈ ನಮ್ಮ ಸಿನಿಮಾಕ್ಕೆ ಪರಿಚಯಿಸಿದ ಮತ್ತು ಬೆಳೆಸಿದ, ಅವರ ಆಪ್ತ ವಲಯದಲ್ಲಿ ನಿಂತು ಅವರಿಗೊಂದು ಕೃತಶಕ್ತಿಯಾಗಿ ನಿಂತಂಥ ತುಷಾರ್ ರಂಗನಾಥ್ ನಮ್ಮನ್ನು ಅಗಲಿದ ದಿನ ಇವತ್ತಿಗೆ 1 ವರ್ಷ ಆಯಿತು. ಎಲ್ಲೋ ಒಂದು ಕಡೆ ಅವರಿಗೆ ಕಂಠೀರವ ಸಿನಿಮಾದಲ್ಲಿ ಆದಂಥ ಎದೆನೋವು ಮತ್ತು ಹೃದಯಾಘಾತ ಅವರ ನಿರ್ಲಕ್ಷ್ಯವೋ ಅನಿವಾರ್ಯವೋ ಬದುಕಿನ ಒಂದು ಸಂಕಷ್ಟಗಳ ಸರಮಾಲೆಯೋ ಒಟ್ಟಿನಲ್ಲಿ ಸರಿಯಾದ ಶುಶ್ರೂಷೆಯನ್ನು ತೆಗೆದುಕೊಳ್ಳದೇನೆ, ಸರಿಯಾದ ಡೇಕ್ರೇಕೆಯನ್ನು ತೆಗೆದುಕೊಳ್ಳದೇನೆ, ಔಷಧವನ್ನು ತೆಗೆದುಕೊಳ್ಳದೇನೆ ಪ್ರೇಮ್ ಮತ್ತು ರಕ್ಷಿತಾ ಅವರ ಮನೆಯಲ್ಲಿ ಕೊನೆಯ ಹಾಡನ್ನು ಎಲ್ಲೋ ಒಂದು ಕಡೆ ಬರೀತಾ ಬರೀತಾನೆ ಅವರಿಂದ ಬೀಳ್ಕೊಂಡು ಆಸ್ಪತ್ರೆಗೆ ಹೋಗಿ ಬರ್ತೇನೆ ಅಂತ ಕ್ಯಾಜುವಲ್ ಆಗಿ ಹೇಳೋದಂಥ ಒಬ್ಬ ಹುಡುಗ ಮತ್ತೆ ಈ ಲೋಕಕ್ಕೆ ಬರಲಿಲ್ಲ. ಬದುಕು ಎಷ್ಟು ಅನಿಶ್ಚಿತ ನೋಡಿ, ಬದುಕು ಎಷ್ಟು ಅನಿರೀಕ್ಷಿತ ನೋಡಿ. ತುಷಾರ್ ರಂಗನಾಥ್ ಅನ್ನುವಂಥ ಹುಡುಗ ಕನ್ನಡಕ್ಕೆ ಕೊಟ್ಟ ಕೊಡುಗೆ ಸುಲಭದ್ದಲ್ಲ, ಸಣ್ಣ ವಯಸ್ಸು ದೊಡ್ಡ ಸಾಧನೆ. ಅವರು ಮಾಡಿದಂಥ ಗುಲಾಮ ಸಿನಿಮಾ ಇರ್ಬೋದು, ಕಂಠೀರವ ಸಿನಿಮಾ ಇರ್ಬೋದು, ಅವರು ಈ ಎರಡು ಸಿನಿಮಾವನ್ನು ತನ್ನ ನಿರ್ದೇಶನದಲ್ಲಿ ಮಾಡಿದ್ದಾರೆ. ಸೂಪರ್ ಡ್ಯೂಪರ್ ಹಿಟ್ ಆಗದೇ ಇರ್ಬೋದು, ಆದರೆ ಗುಲಾಮ ಸಿನಿಮಾ ಪ್ರಜ್ಜುಗೆ ಒಂದು ಬೇರೆಯೇ ಒಂದು ಶಕ್ತಿಯನ್ನು ಕೊಟ್ಟರೆ, ಕಂಠೀರವ ಸಿನಿಮಾ ವಿಜಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತು. ಹಾಗೆ ನೋಡಿದರೆ ವಿಜಿ ಅಂತ ಇವತ್ತು 6-ಪ್ಯಾಕು ಅಥವಾ 8-ಪ್ಯಾಕು ಅಥವಾ ಏನೇನು ನಾವು ಒಬ್ಬ ಅದ್ಭುತವಾದಂಥ ನಟ ಅಂತ ಕರಿತೇವೆ, ದೈಹಿಕವಾಗಿ ಮಾನಸಿಕವಾಗಿ ಅಭಿವ್ಯಕ್ತಿಯ ದೃಷ್ಟಿಯಿಂದ ಆ ವಿಜಿಯನ್ನು ರಂಗಕ್ಕೆ ಒಂದು ರಾಕ್ಷಸ ಅನ್ನುವ ಸಿನಿಮಾದಲ್ಲಿ ಸೋಲೋ ಫೈಟ್ ಮೂಲಕ ಶಿವಣ್ಣನ ಎದುರು ನಿಲ್ಲಿಸುವ ಮೂಲಕ ಅಥವಾ ಇಡೀ ಚಿತ್ರರಂಗಕ್ಕೇ ವಿಜಿಯನ್ನು ಒಂದು ಸತ್ವಪೂರ್ಣವಾಗಿ ಮುಖ ಮಾಡಿಸಿದ್ದು ರಂಗನಾಥ್. ಈ ಮಾತನ್ನು ನಾನು ಸೂರಿಗೂ ಹೇಳ್ಬೋದು, ಭಟ್ರಿಗೂ ಹೇಳ್ಬೋದು. ಯಾಕೆಂದರೆ ಸೂರಿ, ಭಟ್ರು, ಈ ಪ್ರೀತಮ್ ಗುಬ್ಬಿ, ರಘು ಇವರೆಲ್ಲರ ಗರಡಿಯಲ್ಲೇ, ಈ ಒಂದು ದೊಡ್ಡ ತಂಡದಲ್ಲೇ ಹುಟ್ಟಿದ್ದೇ ದುನಿಯಾ ಮತ್ತು ಮುಂಗಾರು ಮಳೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಎರಡು ವಿಭಿನ್ನ ಧ್ರುವಗಳಾಗಿಯೂ ಗೆಲುವಿನ ಏಕ ಒಂದು ಬಿಂದುವಾಗಿ ದಾಖಲಾದಂಥ ಎರಡು ಸಿನಿಮಾದ ಹಿಂದೆ ತುಷಾರ್ ರಂಗನಾಥ್ ಇದ್ದರು. ಅಂಥ ರಂಗನಾಥ್ ಕೊನೆಯಲ್ಲಿ ಬರೆದ ಹಾಡು ಪ್ರೇಮ್ ಅಡ್ಡ ಸಿನಿಮಾದ ಟೈಟಲ್ ಸಾಂಗ್. ಅಡ್ಡ ಬಾಯ್ಸ್ ಅನ್ನುವಂಥ ಈ ಹಾಡು ಇವತ್ತು ಅತ್ಯಂತ FM ಅಲ್ಲಿ, ಜನರ ಬಾಯಲ್ಲಿ, ಥಿಯೇಟ್ರಲ್ಲಿ ಅದು ಜನಪ್ರಿಯವಾಗಿದೆ. ಆ ಹಾಡನ್ನು ಬರೆದಂಥ ವ್ಯಕ್ತಿ ತುಷಾರ್ ರಂಗನಾಥ್ ಅನ್ನೋದು ಕೂಡ ಇವತ್ತಿನ ದಿನದ ನೆನಪಿಗೆ ಅನ್ವರ್ಥ. ಯಾಕೆಂತಂದರೆ ಪ್ರೇಮ ಅಡ್ಡ ಈಗ ನಡೀತಾ ಇದೆ, ಆ ಹಾಡು ನಮ್ಮ ಮಧ್ಯೆ ಇದೆ, ಆದರೆ ತುಷಾರ್ ಇಲ್ಲ. ತುಷಾರ್ ಅನ್ನೋದು ಬೆಳಗ್ಗಿನ ಹೊತ್ತಿನಲ್ಲಿ ಈ ಮಂಜಿನ ಹನಿ ಇದೆಯಲ್ಲ, ಅದು ಈ ನಮ್ಮ ಹುಲ್ಲಿನ ಮೇಲೆ ಬಿದ್ದಾಗ ಅದರ ಮೇಲೆ ಸೂರ್ಯಕಿರಣ ಫಲಿಸಿದಾಗ ಉಂಟಾಗುವಂಥ ಒಂದು ಸ್ಥಿತಿ ತುಷಾರ ಅನ್ನೋದು. ಅದೇ ರೀತಿಯಲ್ಲಿ ಬದುಕಿ ಹೋಗ್ಬಿಟ್ಟು ಇವರು. ಆ ಹನಿ ಅನಿಶ್ಚಿತ, ಅದು ಸೂರ್ಯ ಬೆಳೆತಾ ಬೆಳೆತಾ ಬಂದ ಹಾಗೆ ಹನಿ ಮಾಸ್ತಾ ಹೋಗ್ತದೆ. ಹಾಗೆಯೇ ಬದುಕಿನ ವ್ಯಾವಹಾರಿಕ ಜಗತ್ತು ಬೆಳೆತಾ 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 ಅದಕ್ಕೆ ಸಿಕ್ಕಿಕೊಂಡಂಥ ರಂಗನಾಥ್ ಎಲ್ಲೋ ಒಂದು ಕಡೆ ಗೆಲ್ಲಲಾರದೇನೆ, ಗೆಲ್ಲುವ ಎಲ್ಲ ಶಕ್ತಿ ಇದ್ದೂ ಕೂಡ, ಎದುರಿಸಲಾರದೇನೆ, ಎದುರಿಸುವ ಎಲ್ಲ ಶಕ್ತಿ ಇದ್ದೂ ಕೂಡ ಅದನ್ನು ಛಾತಿಯಿಂದ ಸವಾಲನ್ನು ಸ್ವೀಕರಿಸಲಾಗದೇನೆ ಈ ಬದುಕನ್ನು ಬಿಟ್ಟು ಅವರು ತೆರಳಿದರು. ಆದರೆ ಅವರ ನೆನಪು, ಅವರ ಕೃತಿಶಕ್ತಿ, ಅವರು ಕೊಟ್ಟ ಹಾಡುಗಳು, ಆಮೇಲೆ ಅವರು ಎಷ್ಟೋ ಸಿನಿಮಾಗಳಿಗೆ ಅವ್ಯಕ್ತವಾಗಿ ಪರೋಕ್ಷವಾಗಿ ಕಥೆಯಾಗಿದ್ದಾರೆ, ಹಾಡಾಗಿದ್ದಾರೆ, ನರೇಷನ್ ಆಗಿದ್ದಾರೆ, ಒಟ್ಟಿನಲ್ಲಿ ಒಂದು ಅಂತರ್ಧಾನವಾಗಿ ಹರಿಯುವ ಸರಸ್ವತಿ ನದಿಯ ಹಾಗೆ ಅವರು ಎಲ್ಲೋ ಒಂದು ಕಡೆ ಕಂಡು ಕಾಣದಾಗೆ ಹರಿದಂಥ ಒಂದು ಚೈತನ್ಯಶೀಲ ನದಿ ಅದು. ಆ ನದಿ ಇವತ್ತು ಬತ್ತಿದೆ, ಕಣ್ಮರೆಯಾಗಿದೆ, ನಮ್ಮದ್ದೇ ಇಲ್ಲ, ಆದರೆ ಆ ನೆನಪು ಮಾತ್ರ ದಟ್ಟವಾಗಿದೆ. ಈ ನಮ್ಮ ಗಾಂಧಿನಗರದ ನ್ಯೂಸಿನ ಹಿಂದೆ ಇರುವಂಥ ನಮ್ಮ ರಾಕೇಶ್ ಅನ್ನುವ ಹುಡುಗ ಕೂಡ ಅವರ ಗರಡಿಯಿಂದಲೇ ಬಂದವನು. ಹಾಗಾಗಿ ರಂಗನಾಥ್ ಎಷ್ಟೋ ಜನರಿಗೆ ಬೆಳಕಾಗಿದ್ದಾನೆ, ಎಷ್ಟೋ ಜನರಿಗೆ ಆಹಾರ ಆಗಿದ್ದಾನೆ, ಎಷ್ಟೋ ಜನರಿಗೆ ಜೀವನದಿಯಾಗಿದ್ದಾನೆ. ಆದರೆ ಅವರ ಜೀವನವೇ ನದಿಯಾಗಿ ನಮ್ಮ ಮಧ್ಯೆ ಹರಿಯುವ ಭಾಗ್ಯವನ್ನು ನಾವು ಕಳ್ಕೊಂಡಿದ್ದೇವೆ. ಕೆಲವು ಸಾರಿ ಹಾಗೆ ಈ ಸಾಧಕರು, ಸಮರ್ಥರು ಅಥವಾ ನೆನಪುಳಿಯವರೆಲ್ಲರೂ ಅವರು ಬೇರೆಯವರಿಗೆ ನೆನಪಾಗಿ ಉಳಿತಾರೆ, ಅವರು ಕಣ್ಮರೆಯಾಗ್ತಾರೆ. ಹಾಗಾಗಿ ರಂಗನಾಥ ನೆನಪನ್ನು ನಿಮ್ಮೆದುರು ಮೂಡಿಸಲಿಕ್ಕೆ ಕೆಲವು ಚಿತ್ರಿಕೆಗಳನ್ನು, ಗಾನಗಳನ್ನು, ಮಾತುಗಳನ್ನು ನಮ್ಮ ಸ್ಟುಡಿಯೋದಲ್ಲಿ ರಾಕೇಶ್ ಅವರು ಸಿದ್ಧಪಡಿಸಿದ್ದಾರೆ ಗೆಳೆಯನಾಗಿ. ಅದನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ.
ಹಸಿರು ಗೆಳತಿಯಾರ ಕನಸು ಈ ಬೆಸುಗೆ ಪರಿಚಯದ ಹಂಗು ಅತಿಶಯದ ಗುಂಗು ಇರದಿಂತ ಬಂಧಗಳಿಗೆ ಬೆರೆತಿರಲು ಮನಸ್ಸು ಎಣೆದಿರಲು ಕನಸು ಕಡಿವಾಣವಿಲ್ಲ ಖುಷಿಗೆ ಪರಿಚಯದ ಹಂಗು ಅತಿಶಯದ ಗುಂಗು ಇರದಿಂತ ಬಂಧಗಳಿಗೆ ಬೆರೆತಿರಲು ಮನಸ್ಸು ಎಣೆದಿರಲು ಕನಸು ಕಡಿವಾಣವಿಲ್ಲ ಖುಷಿಗೆ ನಗುವೆ ಬದುಕು ನಗು ನಗುತ್ತಾ ಪ್ರೀತಿಯಲ್ಲಿ ಮುಳುಗು ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಎಲ್ಲೋ ಸೇರುವ ನದಿಗೆ ಗಾಳಿ ಗೆಳೆಯ ಹಸಿರು ಗೆಳತಿಯಾರ ಕನಸು ಈ ಬೆಸುಗೆ ಡಿಸೆಂಬರ್ 21 ನಮ್ಮ ಸ್ನೇಹಿತರ ಸರ್ಕಲಲ್ಲಿ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗದಿರುವಂಥ ಒಂದು ದಿನ. ನಮ್ಮೆಲ್ಲರಿಗೂ ತುಂಬ ಆತ್ಮೀಯ, ತುಂಬ ಆಪ್ತ, ತುಂಬ ಕ್ರಿಯೇಟಿವ್, ತುಂಬ ಬುದ್ಧಿವಂತ, ಒಳ್ಳೆ ಬರಹಗಾರ, ಒಳ್ಳೆ ಲಿರಿಸಿಸ್ಟು, ನಮ್ಮೆಲ್ಲರ ಒಳ್ಳೆ ಸ್ನೇಹಿತ ತುಷಾರ್ ರಂಗನಾಥ್, ಅವನನ್ನು ಕಳ್ಕೊಂಡಿನ. ತುಷಾರ್ ರಂಗನಾಥ್ ಒಬ್ಬ ತುಂಬ ಒಳ್ಳೆ ಗೆಳೆಯ, ಒಬ್ಬ ತುಂಬ ಒಳ್ಳೆ ನಿರ್ದೇಶಕ, ನನ್ನ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಅವನಿವತ್ತು ನಮ್ಮ ಜೊತೆ ಇಲ್ಲ, ಬಹಳ ದುಃಖ ಆಗುತ್ತೆ. ಅವನಲ್ಲಿ ಇನ್ನೂ ಹೆಚ್ಚಿನ ಪ್ರತಿಭೆ, ಇನ್ನೂ ಹೆಚ್ಚು ಡೆಲಿವರ್ ಮಾಡೋಷ್ಟು ಶಕ್ತಿ, ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋಷ್ಟು ತಾಕತ್ತು, ಇನ್ನೂ ಹೆಚ್ಚಿನ ಸಿನಿಮಾಗಳಿಗೆ ಕಥೆ, ಚಿತ್ರಕಥೆ, ಡೈಲಾಗ್ ಬರೆಯುವಂಥ ಶಕ್ತಿ ಇತ್ತು. ನಮ್ಮೆಲ್ಲರ ಜೊತೆ ಅವನು ಇನ್ನೂ ಒಂದಷ್ಟು ವರ್ಷ ಬದುಕಬೇಕಿತ್ತು. ನಾವನ್ನು ಕಳ್ಕೊಂಡ್ವಿ, ಅದು ಅವನ್ನ ಕಳ್ಕೊಂಡು ಒಂದು ವರ್ಷನೂ ಆಗೋಯಿತು. ಇವತ್ತು ಮತ್ತೆ ಅವನು ನಮಗೆಲ್ಲ ಒಂದು ನೆನಪಾಗಿ ಕಾಡುವಂಥ ದಿನ ಬಂದಿದೆ. ಗುಲಾಮ ಶೂಟಿಂಗ್ ಸಂದರ್ಭದಲ್ಲಿ ತುಂಬ ಮಜಾ ಮಾಡ್ತಿದ್ವಿ, ಯಾಕಂದರೆ ಕೆಲಸ ಮಾಡಬೇಕಾದ್ರೆ ಎಲ್ಲರಲ್ಲೂ ಆ ಒಂದು ಕಿಚ್ಚಿತ್ತು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಇಡೀ ಟೀಮ್ಗೆ, ಎಸ್ಪೆಷಲಿ ತುಷಾರ್ ರಂಗನಾಥ್. ಅಂಥೊಬ್ಬ ಸ್ನೇಹಿತ, ಅಂಥೊಬ್ಬ ಇನ್ಸ್ಪಿರೇಷನ್ನ ಕಳ್ಕೊಂಡಿರೋದಕ್ಕೆ ಬಹಳ ದುಃಖ ಆಗುತ್ತೆ. ಆ್ಯಂಡ್ ಇವತ್ತಿಗೂ ಸಾಕಷ್ಟು ಸಲ ಸ್ನೇಹಿತರೆಲ್ಲ ಸಿಕ್ತಾಗ, ಎಲ್ಲ ಸಿನಿಮಾಗಳನ್ನ ನೆನಪು ಮಾಡಿಕೊಂಡಾಗ ನಮ್ಮ ಗೆಳೆಯ ತುಂಬ ನಾಪಕ ಬರ್ತಾನೆ. ಸೊ ವಿ ಮಿಸ್ ಇಮ್ ಆಲ್. ಆ್ಯಂಡ್ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ನಿರ್ದೇಶಕ ಮಿಸ್ ಆದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಂಗ, ನೀನಿಲ್ಲ, ನೀನಿಲ್ಲದೆ ಒಂದು ವರ್ಷ ಕಳೆದೋಯ್ತು, ನಿನ್ನ ತುಂಬ ಮಿಸ್ ಮಾಡಿಕೊಂಡ್ವಿ. ನೀ ಎಲ್ಲಿದ್ರು ಯಾವಾಗಲೂ ನಮ್ಮ ಮನಸ್ಸಲ್ಲಿರ್ತೀವಿ. ಬಹುಶಃ ಒಂದು ದುಃಖದ ಒಬ್ಬ ಗೆಳೆಯನನ್ನು ಕಳ್ಕೊಂಡ ಸ್ಥಿತಿಯನ್ನು ನೆನಪು ಮಾಡಿಕೊಂಡು ಮತ್ತೆ ಸುದ್ದಿಗೆ ಮರಳುವುದರಲ್ಲಿ ಅರ್ಥ ಇಲ್ಲ ಅಂತ ನನ್ನ ಭಾವನೆ. ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ, ಉಪೇಂದ್ರ ಮತ್ತು ದರ್ಶನ್ ಒಟ್ಟಾಗಿ ಮಾಡಿದಂಥ ಅನಾಥರು ಸಿನಿಮಾ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು. ಆ ಹಾಡು ಇವತ್ತಿಗೂ ಬಂದರೆ ನಿಮಗೆ ಮೈಮನ ರೋಮಾಂಚನ ಆಗುತ್ತೆ, ಅದರ ಜೊತೆಗೆ ನೀವೆಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲಿ ಆಳಕ್ಕೆ ಇಳಿತೀರಿ, ಒಂದು ಭಾವನಾತ್ಮಕ ಜಗತ್ತಿಗೆ ಇಳಿತೀರಿ, ಕಣ್ಣೊಂಚೂರು ಮಂಜಾಗತ್ತೆ, ಮನಸ್ಸು ಅರಳುತ್ತದೆ. ಅಂಥ ಭಾವನಾತ್ಮಕವಾದ ಗೀತೆಯನ್ನು ಕೊಟ್ಟಂಥ ರಂಗನಾಥ್ ಎಷ್ಟೋ ಜನರಿಗೆ ಬೆಳಕಾದವನು. ನಮ್ಮ ಮಧ್ಯೆ ಇಲ್ಲದೇ ಇರ್ಬೋದು ಶಾರೀರಿಕವಾಗಿ, ಆದರೆ ಅವರ ನೆನಪಿದೆ, ಅವರ ಕೆಲಸ ಇದೆ, ಮತ್ತು ಅವರ ಗೆಳೆತನದ ಸವಿ ಇದೆ. ಇಂಥ ಸವಿಯನ್ನು ಆಗಾಗ ನೆನಪು ಮಾಡ್ಕೊಳ್ತಾ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಇದೇ ಹೊತ್ತಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ನೈಟ್.